ನಮಸ್ಕಾರ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಹಲೋ ಎವ್ರಿವನ್, ನಮಸ್ಕಾರ, ಸಡಸಲ ಇವ್ರ ಚಾನಲ್ಗೆ ಸ್ವಾಗತ. ನಾನು ಜ್ಯೋತಿ. ಫ್ರೆಂಡ್ಸ್, ನಾನಿವತ್ತು ಜಿಗ್ಜಾಕ್ ಕ್ರೋಷಾ ಡಿಸೈನ್ ಇವತ್ತು ಹೇಗೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ರೀತಿಯಾಗಿ ಸನ್ಫ್ಲವರ್ ತರನೇ ಕಾಣಿಸುತ್ತೆ ಈ ಡಿಸೈನು. ಬನ್ನಿ, ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗಿರುವಂತಹ ಮೆಟೀರಿಯಲ್ಸ್ 10 ನಂಬರ್ ಕ್ರೋಷಾ ನೀಡಲ್ಲು, ಮತ್ತೆ ಈ ಎರಡು ಕಲರ್ ದಾರ, ಆರಳೆ ಅಥವಾ ಐದೆಳೆ, ಯಾವ್ದು ಬೇಕಾದ್ರೂ ತಗೊಳ್ಳಿ. ಫ್ರೆಂಡ್ಸ್, ನಾನಿಲ್ಲಿ ಬೇಸ್ ಹಾಕೋದನ್ನ ನಿಮಗೆ ತೋರಿಸ್ತಾ ಇಲ್ಲ, ಹಾಗೆ ಹೇಳ್ತೀನಿ. ಎಲ್ಲಾನು ಚೈನು ನಾನು ಫೋರ್ ಚೈನ್ ಹಾಕೊಂಡು ಹೋಗಿದ್ದೀನಿ. ಇದು ಅಷ್ಟೇ, ಎಲ್ಲಾ ಚೈನು ನಾನು 4 ಚೈನ್ ಹಾಕೊಂಡಿದ್ದೀನಿ, ಯಾವುದು ಹೆಚ್ಚಿಗೆ ಹಾಕೊಂಡಿಲ್ಲ. ಎಲ್ಲಾನು ನೀವು 4 ಚೈನ್ ಹಾಕೊಂಡು ಹೋಗಿ. ಬನ್ನಿ, ಸೆಕೆಂಡ್ ಸ್ಟೆಪ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಸೆಕೆಂಡ್ ಸ್ಟೆಪ್ ಅಲ್ಲಿ ನಾನು ಪಿಂಕ್ ಕಲರ್ ದಾರನೇ ತಗೊಂಡಿದ್ದೀನಿ. ಮೊದಲಿಗೆ ಬಟ್ಟೆಗೆ ಲಾಕ್ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಷ ಹಾಕೊಳ್ಳಿ. ಸಿಂಗಲ್ ಕ್ರೋಷ ಹಾಕೊಂಡು ನೋಡಿ, ಈ ಚೈನ್ ಏನು ಕಾಣಿಸ್ತಾ ಇದೆ ಅದಕ್ಕೆ ಇನ್ನೊಂದು ಸಿಂಗಲ್ ಕ್ರೋಷ ಹಾಕೊಂಡು ಲಾಕ್ ಮಾಡ್ಕೊಳ್ಳಿ. 1, 2, 3, 4 ಚೈನ್ ಹಾಕೊಳ್ಳಿ. ಮತ್ತೆ ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೋತೀನಿ, ಈ ಸಿಂಗಲ್ ಕ್ರೋಷ ಮಧ್ಯ ಇನ್ನೊಂದು ಸಿಂಗಲ್ ಕ್ರೋಷ ಹಾಕೊಳ್ಳಿ. ನೋಡಿ, ಹೀಗೆ ಬರುತ್ತೆ. ಇದಾದ್ಮೇಲೆ ಇಲ್ಲಿ ಈ ಚೈನ್ ಏನು ಕಾಣಿಸ್ತಾ ಇದೆ ಅಲ್ಲಿ 2 ಸಿಂಗಲ್ ಕ್ರೋಷ ಹಾಕೊಳ್ಳಿ. 1, 2 ಎರಡು ಸಿಂಗಲ್ ಕ್ರೋಷ ಹಾಕೊಂಡಿದ್ದೀನಿ. ಇವಾಗ ಈ ಚೈನ್ಗೆ ನಾವು 12 ಡಬಲ್ ಕ್ರೋಷೆಟ್ ಹಾಕೋತಿದ್ದೀವಿ. ನೋಡಿ, ಹೀಗೆ 12 ಡಬಲ್ ಕ್ರೋಷೆಟ್ ಹಾಕೊಳ್ಳಿ 4 ಚೈನ್ಗೆ. 2, 3, 4 11 12 12 ಡಬಲ್ ಕ್ರೋಷೆಟ್ ಹಾಕೊಂಡಿದ್ದೀನಿ. 12 ಡಬಲ್ ಕ್ರೋಷೆಟ್ ಹಾಕೊಂಡು ಪಕ್ಕ ಚೈನ್ಗೆ ಬನ್ನಿ. ಪಕ್ಕ ಚೈನ್ಗೆ ಬಂದು 2 ಸಿಂಗಲ್ ಕ್ರೋಷೆಟ್ ಹಾಕೋಬೇಕಾಗತ್ತೆ. ನೋಡಿ, ಹೀಗೆ ಮತ್ತೆ ಈ ಸಿಂಗಲ್ ಕ್ರೋಷೆ ಏನು ಕಾಣಿಸ್ತಾ ಇದೆ ಇದ್ರ ಮಧ್ಯೆ ಇನ್ನೊಂದು ಸಿಂಗಲ್ ಕ್ರೋಷ ಹಾಕೋಬೇಕಾಗತ್ತೆ. ನೋಡಿ, ಹೀಗೆ ಮತ್ತೆ 1, 2, 3, 4 ಚೈನ್ ಹಾಕೊಂಡು ಮತ್ತೆ ಇಲ್ಲಿ ಸಿಂಗಲ್ ಕ್ರೋಷ ಏನು ಕಾಣಿಸ್ತಾ ಇದೆ ಆ ಸಿಂಗಲ್ ಕ್ರೋಷೆಗೆ ಒಂದು ಸಿಂಗಲ್ ಕ್ರೋಷೆಟ್ ಹಾಕೋಬೇಕು ಅದ್ರ ಮೇಲ್ಗಡೆ. ಮತ್ತೆ ಈ ಪಕ್ಕ ಚೈನ್ಗೆ ಬಂದು 2 ಸಿಂಗಲ್ ಕ್ರೋಷೆಟ್ ಹಾಕೋಬೇಕಾಗುತ್ತೆ. 1, 2 ಮತ್ತೆ ಈ ಪಕ್ಕ ಚೈನ್ಗೆ ಬಂದು 4 ಚೈನ್ಗೆ 12 ಡಬಲ್ ಕ್ರೋಷೆಟ್ ಹಾಕೋಬೇಕಾಗುತ್ತೆ. ನೋಡಿ, ಈ ತರ 1, 2 ಈ ತರ ಹಾಕೊಂಡು ಹೋಗ್ಬೇಕಾಗುತ್ತೆ. ನಾನು ಪೂರ್ತಿ ಹಾಕಿ ನಿಮ್ಗೆ ತರ್ ಸ್ಟೆಪ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಈ ತರ ಬರುತ್ತೆ. ಫ್ರೆಂಡ್ಸ್, ನೋಡಿ, ಈ ತರ ಬರುತ್ತೆ ನಿಮ್ಗೆ ಡಿಸೈನ್. 4 ಚೈನ್ಗೆ ನಾನಿಲ್ಲಿ 12 ಡಬಲ್ ಕ್ರೋಷೆಟ್ ಹಾಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, 12 ಹಾಕೊಳ್ಳಿ, ಇಲ್ಲ 5 ಚೈನ್ ಹಾಕೊಂಡು 14 ಹಾಕೋಬಹುದು ನೀವು ಡಬಲ್ ಕ್ರೋಷೆಟ್. 4 ಚೈನ್ಗೆ ನೀವು 12 ಡಬಲ್ ಕ್ರೋಷೆಟ್ ಹಾಕೊಳ್ಳಿ. ಬನ್ನಿ, ತರ್ಡ್ ಸ್ಟೆಪ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಲಾಕ್ ಮಾಡಿಕೊಂಡು ನೋಡಿ, ಹೀಗೆ ಚೈನ್ ಏನು ಕಾಣಿಸ್ತಾ ಇದೆ ಸಿಂಗಲ್ ಕ್ರೋಷ ಹಾಕೊಂಡಿರ್ತೀವಲ್ಲ ಅಲ್ಲಿ ಇನ್ನೊಂದು ಸಿಂಗಲ್ ಕ್ರೋಷ ಹಾಕೊಳ್ಳಿ. ನೋಡಿ, ಹೀಗೆ ಮತ್ತೆ ಈ 4 ಚೈನ್ಗೆ 4 ಸಿಂಗಲ್ ಕ್ರೋಷೆಟ್ ಹಾಕೋಬೇಕಾಗುತ್ತೆ. 1,
ಎರಡು ಮೂರು ನಾಲ್ಕು. ಯೆಲ್ಲೋ ಕಲರ್ ಫೋರ್ ಸಿಂಗಲ್ ಕ್ರೋಶೆಟ್ ಆದ್ಮೇಲೆ ಈ ಎರಡು ಸಿಂಗಲ್ ಕ್ರೋಶೆಟ್ ಹಾಕೊಂಡಿರ್ತೀವಲ್ಲ, ಆ ಎರಡು ಸಿಂಗಲ್ ಕ್ರೋಶೆಟ್ ಮಧ್ಯ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೊಳ್ಳಿ ನೋಡಿ. ಹೀಗೆ ಇದಾದ್ಮೇಲೆ ನೋಡಿ ಈ ಹೋಲ್ ಏನ್ ಕಾಣಿಸ್ತಾ ಇದೆ ಮೇಲ್ಗಡೆ ತುದಿ ಹೋಲು, ಅದಕ್ಕೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ ನೋಡಿ. ಹೀಗೆ ಸಿಂಗಲ್ ಕ್ರೋಶೆಟ್ ಹಾಕೊಳ್ಳಿ, ಮತ್ತೆ ನಿಧಾನಕ್ಕೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಡಿಸೈನ್ ನಿಮ್ಗೆ ಗೊತ್ತಾಗಲ್ಲ ಅನ್ಕೋತೀನಿ, ಒಂದು ಎರಡು ಮೂರು ಚೈನ್ ಹಾಕೊಂಡಿದೀನಿ, ಒಂದು ಸಿಂಗಲ್ ಕ್ರೋಶ ಆದ್ಮೇಲೆ ಮೂರು ಚೈನ್ ಹಾಕೊಂಡಿದೀನಿ. ಇದಾದ್ಮೇಲೆ ನೋಡಿ ಇಲ್ಲಿ ಸಿಂಗಲ್ ಕ್ರೋಶ ಹಾಕೊಂಡಿರ್ತೀನಲ್ವ, ಫಸ್ಟ್ ಸಿಂಗಲ್ ಕ್ರೋಶ ಹಾಕೊಂಡಿರ್ತೀನಲ್ವಾ, ಅಲ್ಲಿ ನಾನು ನೋಡಿ ಒಂದು ಅರ್ಕ್ ಹಾಕೊಂಡೆ, ಕ್ರೋಶ ನೀಡಲ್ಲ, ಮತ್ತೆ ಅದೇ ಕ್ರೋಶ ನೀಡಲ್ಲ ಇನ್ನೊಂದು ದಾರ ನೋಡಿ, ಎರಡು ದಾರಕ್ಕೆ ಸೇರಿಸ್ತಿದ್ದೀನಿ. ನಿಮ್ ಕಾಣಿಸ್ತಾ ಇದೆ ಅನ್ಕೋತೀನಿ, ಈ ಎರಡು ದಾರಕ್ಕೆ ಸೇರಿಸಿ ನೋಡಿ ಅದರೊಳಗಿಂದ ದಾರ ತಕ್ಕೊಂಡು ನೋಡಿ ಒಂದು ಸಿಂಗಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ. ಮತ್ತೆ ಈ ಸಿಂಗಲ್ ಕ್ರೋಶೆಟ್ ಹಾಕೊಂಡ್ಮೇಲೆ ಈ ಕಡೆ ತುದಿ ಫಸ್ಟ್ ಇದಾದ ಈ ತುದಿ ಆದ್ಮೇಲೆ ಈ ತುದಿ ಬರುತ್ತಲ್ಲ ಸೆಕೆಂಡ್ ಬಿಟ್ಬಿಡಿ, ಥರ್ಡ್ಗೆ ಸಿಂಗಲ್ ಕ್ರೋಶೆಟ್ ಹಾಕೊಳ್ಳಿ ನೋಡಿ. ಹೀಗೆ ನಾನು ಸೆಕೆಂಡ್ ಬಿಟ್ಬಿಟ್ಟಿದ್ದೀನಿ, ಥರ್ಡ್ ಡಬಲ್ ಕ್ರೋಶೆಟ್ಗೆ ಸಿಂಗಲ್ ಕ್ರೋಶೆಟ್ ಹಾಕೊಂಡಿದ್ದೀನಿ. ನಿಮ್ಗೆ ಗೊತ್ತಾಗ್ತಿದೆ ಅನ್ಕೋತೀನಿ, ಮತ್ತೆ ಇನ್ನೊಮ್ಮೆ ತೋರಿಸ್ತೀನಿ. ಒಂದು ಎರಡು ಮೂರು, ಮೂರು ಚೈನ್ ಹಾಕೊಂಡು ಮತ್ತೆ ನಾನು ಆ ಸಿಂಗಲ್ ಕ್ರೋಶ ಹಾಕೊಂಡಿರ್ತೀನಲ್ವಾ ಆ ಇರೋ ಜಾಗಕ್ಕೆ ಬಂದು ನೋಡಿ ಈ ತರ ಹಾಕಿ ದಾರ ಹಿಡ್ಕೊಂಡು ಅದರೊಳಗಿಂದ ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕೊಂಡಿದ್ದೀನಿ. ಮತ್ತೆ ಈ ತುದಿ ಬಿಟ್ಬಿಡಿ, ಫಸ್ಟ್ ಸೆಕೆಂಡ್ ತುದಿ ಬಿಟ್ಬಿಡಿ, ನೆಕ್ಸ್ಟ್ ತುದಿಗೆ ಹಾಕೊಳ್ಳಿ, ಒಂದ್ ಬಿಟ್ಟು ಒಂದಕ್ಕೆ ಆ ತರ ಹಾಕೋಬೇಕಾಗುತ್ತೆ ನೋಡಿ ಈ ತರ. ನಿಮ್ಗೆ ಗೊತ್ತಾಗ್ತಿದೆ ಅನ್ಕೋತೀನಿ. ಮತ್ತೆ ಒಂದು ಎರಡು ಮೂರು, ಮೂರು ಚೈನ್ ಹಾಕೊಂಡಿದ್ದೀನಿ. ಮತ್ತೆ ನೋಡಿ ಈ ಸಿಂಗಲ್ ಕ್ರೋಶೆಟ್ ಇದೆಯಲ್ಲ, ಈ ಸಿಂಗಲ್ ಕ್ರೋಶೆಟ್ ಒಳಗೆ ನೀಡಲ್ ತೂರಿಸಿ ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕೊಂಡಿದ್ದೀನಿ ಈ ತರ. ಮತ್ತೆ ಒಂದು ಬಿಟ್ಬಿಡಿ, ಒಂದು ಎರಡು, ಈ ಎರಡರೊಳಗೆ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೊಳ್ಳಿ ನೋಡಿ. ಹೀಗೆ ಒಂದು ಎರಡು ಮೂರು, ಮೂರು ಚೈನ್ ಹಾಕೊಂಡಿದ್ದೀನಿ, ಮತ್ತೆ ಸಿಂಗಲ್ ಕ್ರೋಶೆಟ್. ನಿಮ್ಗೆ ಗೊತ್ತಾಗ್ತಿದೆ ಅನ್ಕೋತೀನಿ ಫ್ರೆಂಡ್ಸ್ ನೋಡಿ ಈ ತರ ನೋಡಿ. ಹೀಗೆ ಮತ್ತೆ ಒನ್ ಟೂ, ಫಸ್ಟ್ ಫಸ್ಟ್ ಡಬಲ್ ಕ್ರೋಶೆಟ್ ಇರುತ್ತಲ್ಲ ಅದಕ್ಕೆ ಹಾಕೋಬಿಡಿ, ಸೆಕೆಂಡ್ ಒಂದಕ್ಕೆ ಹಾಕೊಳ್ಳಿ ಆ ತರ ಹಾಕೋತಾ ಬನ್ನಿ ನೋಡಿ ಈ ತರ ಬರುತ್ತೆ. ಮತ್ತೆ ಒಂದು ಎರಡು ಮೂರು, ಮೂರು ಚೈನು, ಮತ್ತೆ ನೋಡಿ ಈ ಸಿಂಗಲ್ ಕ್ರೋಶೆಟ್ ದಾರ ಇರುತ್ತಲ್ಲ ಎರಡೂ ದಾರಕ್ಕೆ ಹಾಕೋಬೇಕಾಗುತ್ತೆ, ಒಂದ್ ದಾರಕ್ಕೆ ಹಾಕೋಬಿಡಿ, ಹಾಕೊಳಕ್ ಹೋಗ್ಬಿಡಿ ನೋಡಿ ಈ ತರ ಒಂದು ಸಿಂಗಲ್ ಕ್ರೋಶೆಟ್ ಹಾಕೋಬೇಕು. ಮತ್ತೆ ಒನ್ ಟೂ, ಗೊತ್ತಾಗ್ತದೆ ಅನ್ಕೋತೀನಿ ನಿಮ್ಗೆ. ಮತ್ತೆ ಇಲ್ಲಿ ಒನ್ ಟೂ, ಸೆಕೆಂಡ್ ಒಂದ್ಗೆ ಡಬಲ್ ಕ್ರೋಶೆಟ್ ಅಲ್ಲಿ ಸಾರಿ ಸಿಂಗಲ್ ಕ್ರೋಶೆಟ್ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಒಂದು ಎರಡು ಮೂರು, ಮೂರು ಚೈನು, ಸಿಂಗಲ್ ಕ್ರೋಶೆಟ್ ಹಾಕೋಬೇಕು ಈ ಎರಡು ದಾರದೊಳಗೆ ನೋಡಿ, ಸಿಂಗಲ್ ಕ್ರೋಶೆಟ್ ಕೆಳಗಡೆ ಎರಡು ದಾರದೊಳಗೆ ತೂರಿಸ್ಕೋಬೇಕಾಗುತ್ತೆ. ಆ ದಾರನ ತಕ್ಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್, ಮತ್ತೆ ಇದು ಬಿಟ್ಬಿಡಿ, ಮತ್ತೆ ಇಲ್ಲಿಗೆ ಸೇರಿಸ್ಕೊಳ್ಳಿ ಅಷ್ಟೇ ಆಗೋಯ್ತು ನೋಡಿ. ಒಂದು ಸಿಂಗಲ್ ಕ್ರೋಶೆಟ್ ಹಾಕೊಳ್ಳಿ ಅಷ್ಟೇ ಆಗೋಯ್ತು ನೋಡಿ ಈ ತರ ಬರುತ್ತೆ ಡಿಸೈನ್ ನಿಮ್ಗೆ. ನಿಮ್ಗೆ ಗೊತ್ತಾಗ್ತದೆ ಅನ್ಕೋತೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂತು ಡಿಸೈನು. ಈ ತರ ಜಿಗ್ಜಾಕ್ ಟೈಪಲ್ಲಿ ಡಿಸೈನ್ ಬರುತ್ತೆ ನಿಮ್ಗೆ. ಮತ್ತೆ
ಈ ಸಿಂಗಲ್ ಕ್ರೋಶೆಟ್ ಹಾಕೊಂಡಿರ್ತೀರಲ್ಲ ಈ ಸಿಂಗಲ್ ಕ್ರೋಶೆಟ್ಗೆ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೋದಕ್ಕಾಗುತ್ತೆ. ನೋಡಿ ಹೀಗೆ, ಮತ್ತೆ ಈ ಫೋರ್ ಚೈನ್ಗೆ ಮತ್ತೆ ನಾಲ್ಕು ಸಿಂಗಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ. ಒಂದು, ಎರಡು, ಮೂರು, ನಾಲ್ಕು. ನೋಡಿ ಹೀಗೆ ಬರುತ್ತೆ ಡಿಸೈನ್. ಚೈನ್ ಆದ್ಮೇಲೆ ನೀವು ನೋಡಿ, ಈ ಸಿಂಗಲ್ ಕ್ರೋಶ ಇರುತ್ತಲ್ಲ ಆ ಸಿಂಗಲ್ ಕ್ರೋಶ ಮಧ್ಯೆ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೊಳ್ಳಿ. ನೋಡಿ ಹೀಗೆ, ಮತ್ತೆ ಈ ಡಬಲ್ ಕ್ರೋಶೆಟ್, ಸಾರಿ ಎರಡು ಸಿಂಗಲ್ ಕ್ರೋಶೆಟ್ ಹಾಕೊಂಡಿರ್ತೀನಲ್ವಾ ಅದ್ರ ಮಧ್ಯೆ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ. ಇದಾದ್ಮೇಲೆ ಮತ್ತೆ ನೋಡಿ, ಫಸ್ಟ್ ಡಬಲ್ ಕ್ರೋಶೆಟ್ ತುದಿಲಿ ಒಂದು ಸಿಂಗಲ್ ಕ್ರೋಶೆಟ್, ಮತ್ತೆ ಒಂದು ಎರಡು ಮೂರು, ಮೂರು ಚೈನು, ಮತ್ತೆ ಈ ಫಸ್ಟ್ ಸಿಂಗಲ್ ಕ್ರೋಶೆಟ್ ಹಾಕೊಂಡಿರ್ತೀವಲ್ಲ ಅದರಲ್ಲೇ ಬನ್ನಿ, ಬ್ಯಾಕ್ ಬನ್ನಿ, ಬ್ಯಾಕ್ ಬಂದು ನೋಡಿ ತಕ್ಕೊಂಡು ಒಂದು ಸಿಂಗಲ್ ಕ್ರೋಶೆಟ್ ಹಾಕೋಬೇಕು. ನೋಡಿ ಈ ತರ, ಮತ್ತೆ ಇದು ಬಿಟ್ಬಿಡಿ, ಇದಕ್ಕೆ ಹಾಕೊಳ್ಳಿ ಈ ತರ. ನೋಡಿ ಹೀಗೆ, ಮತ್ತೆ ಒನ್ ಟೂ ತ್ರೀ, ತ್ರೀ ಚೈನು, ಮತ್ತೆ ಬ್ಯಾಕ್ ಬಂದು ನೋಡಿ ಒಂದು ಸಿಂಗಲ್ ಕ್ರೋಶೆಟ್, ಆ ಸಿಂಗಲ್ ಕ್ರೋಶೆಟ್ ಒಳಗೆ ಒಂದು ಸಿಂಗಲ್ ಕ್ರೋಶೆಟ್ ಆ ತರ ಹಾಕೋಬೇಕಾಗುತ್ತೆ. ಮತ್ತೆ ಒನ್ ಟೂ, ಇದನ್ನ ಬಿಟ್ಬಿಡಿ, ಇದಕ್ಕೆ ಹಾಕೊಳ್ಳಿ ಈ ತರ. ಈ ತರ ಹಾಕೋತಾ ಹೋಗ್ಬೇಕು ಫ್ರೆಂಡ್ಸ್. ನಾನು ಪೂರ್ತಿ ಹಾಕಿ ನಿಮ್ಗೆ ತೋರಿಸ್ತೀನಿ ಹೇಗ್ ಬರುತ್ತೆ ಡಿಸೈನು ಅಂತ. ಫ್ರೆಂಡ್ಸ್ ನೋಡಿ, ಪೂರ್ತಿಯಾಗಿ ಹಾಕೊಂಡಿದ್ದೀನಿ ನಾನಿಲ್ಲಿ. ನೋಡಿ ಈ ತರ ಬರುತ್ತೆ ನಿಮ್ಗೆ ಡಿಸೈನು. ಫಸ್ಟ್ ಸ್ಟೆಪ್ ಅಲ್ಲಿ ನಾನು ಪಿಂಕ್ ಕಲರ್ ಇರೋ ದಾರದಲ್ಲಿ ಫೋರ್ ಚೈನ್ ಹಾಕೊಂಡು ಹೋಗಿದ್ದೀನಿ, ಎಲ್ಲಾನು ಫೋರ್ ಚೈನ್ ಹಾಕೊಂಡಿದ್ದೀನಿ. ಮತ್ತೆ ಸೆಕೆಂಡ್ ಸ್ಟೆಪ್ ಅಲ್ಲಿ ನಾನು ಇಲ್ಲಿ ಲಾಕ್ ಮಾಡಿಕೊಂಡು ಫೋರ್ ಚೈನ್ ಹಾಕೊಂಡು ಪಿಂಕ್ ಕಲರ್ ದಾರದ ಮೇಲೆ ಫೋರ್ ಚೈನ್ ಹಾಕೊಂಡು ಇಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕೊಂಡು ಮತ್ತೆ ಎರಡು ಸಿಂಗಲ್ ಕ್ರೋಶ ಹಾಕೊಂಡಿರ್ತೀವಲ್ಲ ಆ ಎರಡು ಸಿಂಗಲ್ ಕ್ರೋಶ ಮಧ್ಯೆ ಇನ್ನೊಂದು ಸಿಂಗಲ್ ಕ್ರೋಶ ಹಾಕೊಂಡು ಫೋರ್ ಚೈನ್ಗೆ 12 ಡಬಲ್ ಕ್ರೋಶೆಟ್ ಹಾಕೊಂಡಿದ್ದೀನಿ, ಮತ್ತೆ ಇಲ್ಲಿ ಎರಡು ಸಿಂಗಲ್ ಕ್ರೋಶ ಹಾಕೊಂಡಿದ್ದೀನಿ, ಮತ್ತೆ ಈ ಸಿಂಗಲ್ ಕ್ರೋಶ ಮಧ್ಯೆ ಇನ್ನೊಂದು ಸಿಂಗಲ್ ಕ್ರೋಶ ಹಾಕೊಂಡಿದ್ದೀನಿ, ಮತ್ತೆ ನಾಲ್ಕು ಚೈನ್ ಹಾಕೋತಾ ಹೋಗ್ಬೇಕು ಈ ತರ ಹಾಕೋತಾ ಹೋಗ್ಬೇಕು. ಮತ್ತೆ ಥರ್ಡ್ ಸ್ಟೆಪ್ ಅಲ್ಲಿ ನಾನು ಯೆಲ್ಲೋ ಕಲರ್ ಇರುವಂತ ದಾರದಲ್ಲಿ ಲಾಕ್ ಮಾಡಿಕೊಂಡು ಫೋರ್ ಚೈನ್ಗೆ 4 ಸಿಂಗಲ್ ಕ್ರೋಶೆಟ್ ಹಾಕೊಂಡು ಇಲ್ಲಿ ಎರಡು ಸಿಂಗಲ್ ಕ್ರೋಶೆಟ್ ಇದೆಯಲ್ಲ ಆ ಎರಡು ಸಿಂಗಲ್ ಕ್ರೋಶೆಟ್ ಮಧ್ಯೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕೊಂಡಿದ್ದೀನಿ. ಮತ್ತೆ ಫಸ್ಟ್ ಡಬಲ್ ಕ್ರೋಶೆಟ್ಗೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕೊಂಡು ಮೂರು ಚೈನ್ ಹಾಕೊಂಡು ಮತ್ತೆ ಬ್ಯಾಕ್ ಬಂದು ಅದೇ ಸಿಂಗಲ್ ಕ್ರೋಶೆಟ್ಗೆ, ಫಸ್ಟ್ ಡಬಲ್ ಕ್ರೋಶೆಟ್ ಅಲ್ಲಿ ಸಿಂಗಲ್ ಕ್ರೋಶೆಟ್ ಹಾಕೊಂಡಿದ್ದೀನಲ್ಲ ಅದೇ ಸಿಂಗಲ್ ಕ್ರೋಶೆಟ್ಗೆ ನಾನು ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೊಂಡಿದ್ದೀನಿ. ಮತ್ತೆ ಒಂದು ಬಿಟ್ಟು ಇದನ್ನ ಬಿಟ್ಟು ಇದಕ್ಕೆ ಹಾಕಿದ್ದೀನಿ ಆ ತರ, ಒಂದು ಬಿಟ್ಟು ಒಂದಕ್ಕೆ ಹಾಕೋಬೇಕು, ಅದಕ್ಕೆ ನೀವು ಸಿಂಗಲ್ ಕ್ರೋಶೆಟ್ ಹಾಕೋಬೇಕು. ಮತ್ತೆ ಮೂರು ಚೈನ್ ಹಾಕೊಂಡು ಮತ್ತೆ ಬ್ಯಾಕ್ ಬಂದು ಅದೇ ಸಿಂಗಲ್ ಕ್ರೋಶೆಟ್ಗೆ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೊಂಡು ಲಾಕ್ ಮಾಡ್ಕೋಬೇಕು, ಮತ್ತೆ ಇದನ್ನ ಬಿಟ್ಟು ಇದಕ್ಕೆ ಲಾಕ್ ಮಾಡ್ಕೋಬೇಕು, ಇದನ್ನ ಬಿಟ್ಟು ಇದಕ್ಕೆ ಲಾಕ್ ಮಾಡ್ಕೋಬೇಕು ಈ ತರ. ಈ ತರನೇ ನೀವು 6 ಚಿಕ್ಕ ಚಿಕ್ಕ ಫ್ಲವರ್ಸ್ ಬರುತ್ತೆ ನೋಡಿ, ಈ ತರ ಜಿಗ್ ಜಾಗ್ ತರ ಬಂದಿರೋ ತರ 6 ಈ ತರ ಫ್ಲವರ್ಸ್ ಬರುತ್ತೆ. 14 ಡಬಲ್ ಕ್ರೋಶೆಟ್ಗೆ 6 ಬರುತ್ತೆ, ಸಾರಿ 12 ಡಬಲ್ ಕ್ರೋಶೆಟ್ಗೆ 6 ಬರುತ್ತೆ. ನೀವು ಅಕಸ್ಮಾತ್ 14 ಡಬಲ್ ಕ್ರೋಶೆಟ್ ಹಾಕೋತೀನಿ ಅಂದ್ರೆ ಒಂದು 7 ಬರುತ್ತೆ ಈ ತರ, ನೀವು ಲೆಕ್ಕ ಮಾಡ್ಕೊಡ್ತಾ ಹೋಗ್ಬೇಕು. ಮತ್ತೆ ಇಲ್ಲಿ 4 ಸಿಂಗಲ್ ಕ್ರೋಶೆಟ್ ಹಾಕೊಂಡಿದ್ದೀನಲ್ಲ ಈ ಮಧ್ಯೆ ಜಾಗದಲ್ಲಿ ನೀವು ಕುಚ್ಚು ಹಾಕೋಬೇಕಾಗುತ್ತೆ. ನಾನು ಕುಚ್ಚು ಹಾಕೊಂಡಿದ್ದೀನಿ ಈಗಾಗಲೇ, ಆಲ್ರೆಡಿ ಡಿಸೈನ್ ಇದೆ ಅದನ್ನ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಈ ತರ ಡಿಸೈನ್ ಬರುತ್ತೆ ಕುಚ್ಚು ಹಾಕೊಂಡ್ಮೇಲೆ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನಿಲ್ಲಿ 6 ಚಿಕ್ಕ ಚಿಕ್ಕ ಫ್ಲವರ್ ಹಾಕೊಂಡಿದ್ದೀನಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನ್. ನಿಮ್ಗೆ ಮಾಮೂಲಿ ಡಬಲ್ ಕ್ರೋಶೆಟ್ ಹಾಕೊಂಡು ಬೋರ್ ಆಗಿರೋರು ಈ ತರ ಜಿಗ್ ಜಾಗಿರುವಂತ ಒಂದು ಡಿಸೈನ್, ಫ್ಲವರ್ ಡಿಸೈನ್, ಸನ್ ಫ್ಲವರ್ ಡಿಸೈನ್ ನ ನೀವು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ಯಾರಿಗೆ. ನನ್ನ ಈ ಜಿಗ್ ಜಾಗ್ ಕ್ರೋಶ ಡಿಸೈನ್ ಇರುವಂತ ಸನ್ ಫ್ಲವರ್ ತರನೇ ಕಾಣಿಸುವಂತ ಈ ಕ್ರೋಶ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದ್ರು ಹೇಳದಿದ್ರೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮರಿಬೇಡಿ. ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್.